ಗಣೇಶನಿಗೆ ಏನು ಬೇಡ ಹುಲ್ಲು ಗರಿಕೆ ಅರ್ಪಿಸಿದ್ರೆ ಸಾಕು ವರ ಕೊಡ್ತಾನೆ ಅಂತ ಹುಲ್ಲುಗರಿಕೆಯ ಸ್ವೀಕರಿಸಿ ವರವ ಕೊಡುವ ಅಂತ ಹೇಳ್ತೀವಲ್ಲ ಗರಿಕೆ ಇಲ್ಲದ ಪೂಜೆ ಇಲ್ಲವೇ ಇಲ್ಲ ಈ ಗರಿಕೆಯನ್ನು ನಾವು ದೂರ್ವಾ ಅಂತ ಹೇಳ್ತೀವಿ ದೂರ್ವಾ ಪತ್ರ ಅಂತಲೂ ಹೇಳ್ತೀವಿ ಇದು ಗರಿಕೆ ಗಣೇಶನ ಪೂಜೆಗೆ ಅತ್ಯಂತ ಶ್ರೇಷ್ಠ ಒಂದು ರೀತಿಯ ಹುಲ್ಲು ಗರಿಕೆ ಅನ್ನೋದು ದೂರ್ವಾ ಪದ ನೋಡಿದ್ರೆ ದುಹು ಮತ್ತು ಏವಂ ಪದಗಳಿಂದ ಬಂದಿದೆ ಅಂತಾರೆ ದೂರ್ವಾ ದೇವರ ದೂರದ ಶುದ್ಧ ಆಧ್ಯಾತ್ಮಿಕ ಕಣಗಳನ್ನು ಭಕ್ತನ ಹತ್ತಿರ ತರುತ್ತೆ ಅಂತ ಅದು ಮೂಲ ಶಿವ ಮೂಲ ಶಕ್ತಿ ಮೂಲ ಗಣೇಶನ ಮೂರು ತತ್ವಗಳನ್ನು ಪ್ರತಿನಿಧಿ ಮಾಡುತ್ತೆ ಯಾಕೆ ಈ ಗರಿಕೆ ಗಣೇಶನಿಗೆ ಪ್ರಿಯ ಅಂತ ಒಂದು ಕತೆ ಹೇಳ್ತಾರೆ ಗರಿಕೆ ಏನು ಅಂತ ಒಂದು ಸತಿ ಅನಲಾಸುರ ಎಂಬ ರಾಕ್ಷಸ ಇರ್ತಾನಂತೆ ಅವನು ಸ್ವರ್ಗದಲ್ಲಿ ಎಲ್ಲ ವಿನಾಶವನ್ನು ಉಂಟು ಮಾಡ್ತಾನೆ ತನ್ನ ಕಣ್ಣುಗಳಿಂದ ಬೆಂಕಿಯನ್ನು ಹೊರಹಾಕ್ತಾನೆ ದಾರೀಲಿ ಬಂದಿದ್ದನ್ನೆಲ್ಲ ನಾಶ ಮಾಡ್ತಾ ಹೋಗ್ತಾನೆ ಎಲ್ಲ ದೇವತೆಗಳಿಂದ ಓಡಿ ಹೋಗಿ ರಾಕ್ಷಸನ ವಿರುದ್ಧ ಗಣೇಶನಿಗೆ ಸಹಾಯ ಕೋರ್ತಾರೆ ರಾಕ್ಷಸನನ್ನು ಮುಗಿಸಿ ನಾನು ಶಾಂತಿಯನ್ನು ಮರಿಸ ಮರುಸ್ಥಾಪಿಸ್ತೇನೆ ಅಂತ ಗಣೇಶ ಭರವಸೆ ನೀಡ್ತಾನೆ ಯುದ್ಧ ಭೂಮಿಯಲ್ಲಿ ಅನಲಾಸುರನ ಬೆಂಕಿ ಚೆಂಡುಗಳಿಂದ ಗಣಪತಿಯ ಮೇಲೆ ಆಕ್ರಮಣ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಆ ಕ್ಷಣದಲ್ಲಿ ಗಣಪತಿಯು ತನ್ನ ಮೂಲ ರೂಪ ವಿರಾಟ್ ರೂಪವನ್ನು ಪ್ರದರ್ಶನ ಮಾಡ್ತಾನೆ ರಾಕ್ಷಸನನ್ನು ಸೇವಿಸಿದ ನಂತರ ಗಣಪತಿ ತನ್ನ ದೇಹದೊಳಗೆ ತುಂಬ ಶಾಖದಿಂದ ತೀವ್ರ ಚಂಚಲತೆಯನ್ನು ಅನುಭವಿಸ್ತಾನಂತೆ ಆಗ ಚಂದ್ರ ಅವನ ಸಹಾಯಕ್ಕೆ ಬಂದು ಗಣೇಶನ ತಲೆ ಮೇಲೆ ನಿಲ್ತಾನೆ ಹೀಗಾಗಿ ಅವರಿಗೆ ಬಾಲಚಂದ್ರ ಅಂತ ಹೆಸರಿಡ್ತಾರೆ ಭಗವಾನ್ ವಿಷ್ಣು ಏನು ಮಾಡ್ತಾನೆ ಶಾಖವನ್ನು ತಗ್ಗಿಸೋದಕ್ಕೆ ಕಮಲವನ್ನು ಕೊಡ್ತಾನೆ ಶಿವ ಹೊಟ್ಟೆ ಸುತ್ತ ನಾಗರಹಾವನ್ನು ಕಟ್ತಾನೆ ಆದರೆ ಏನೇ ಮಾಡಿದರೂ ಸಹ ಗಣೇಶನಿಗೆ ಆ ಒಂದು ಶಾಖವನ್ನು ಗಣೇಶನಲ್ಲಿ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ವಂತೆ ಅಂತಿಮವಾಗಿ ಕೆಲವು ಋಷಿಗಳೆಲ್ಲ ಬಂದು ಈ ದೂರ್ವ ಹುಲ್ಲಿದೆಲ್ಲ ಅದು ಇಪ್ಪತ್ತೊಂದು ಎಲೆಗಳೊಂದಿಗೆ ಗಣೇಶನ ತಲೆ ಮೇಲೆ ಇಳಿಸ್ತಾರಂತೆ ಅದು ಅದ್ಭುತ ಒಂದು ಶಾಖ ಎಲ್ಲ ಹೋಗುತ್ತೆ ಹೀಗೆ ದೂರೆ ಹುಲ್ಲಿನಿಂದ ಯಾರು ದುರ್ವಾಯುಗ್ಮಂ ಸಮರ್ಪಯಾಮಿ ಅಂತೀವಲ್ಲ ಪೂಜೆ ಮಾಡ್ತಾರಲ್ಲ ಅವರ ಅನುಗ್ರಹ ಶಾಶ್ವತವಾಗಿ ಸಿಗತ್ತೆ ಅಂತ ಗಣಪತಿ ಹೇಳಿದಾನೆ ಅಂತ ಅದಕ್ಕೆ ನಾವು ಮೂರು ಐದು ಏಳು ಅಂದರೆ ಬೆಸ ಸಂಖ್ಯೆಯಲ್ಲಿ ಗಣಪತಿಗೆ ದುರ್ವಾಯುಗ್ಮವನ್ನು ನಾವು ಸಮರ್ಪಿಸ್ತೇವೆ ಮಧ್ಯದ ಚಿಗುರಲ್ಲಿ ಇರುತ್ತಲ್ಲ ಅದು ಆದಿಗಣೇಶನ ತತ್ವವನ್ನು ಆಕರ್ಷಿಸುತ್ತೆ ಮತ್ತು ಆ ಕಡೆ ಈ ಕಡೆ ಎರಡು ಚಿಗುರೆಲೆಗಳು ಪ್ರಾಥಮಿಕ ಶಿವ ಮತ್ತು ಪ್ರಾಥಮಿಕ ಶಕ್ತಿ ತತ್ವಗಳನ್ನು ಆಕರ್ಷಿಸುತ್ತವೆ ಎಳೆಯೇ ಗರಿಕೆಯನ್ನು ತಗೊಂಡು ಅರ್ಪಿಸಿ ಅಂತ ಹೇಳ್ತೀವಿ ಅದು ನೋಡಿದರೆ ಥರ ಇರುತ್ತೆ ನೋಡಿ ಗರಿಕೆ ನೋಡಿದಾಗ ಗಣಪತಿಗೆ ಸಲ್ಲಿಸಬೇಕಾದ ಕನಿಷ್ಠ ಸಂಖ್ಯೆ ಇಪ್ಪತ್ತೊಂದು ಗರಿಕೆಯನ್ನು ಒಟ್ಟಿಗೆ ಕಟ್ಟಿ ನೀರಲ್ಲಿ ಮುಳುಗಿಸಿದ ನಂತರ ಗಣಪತಿಗೆ ಅರ್ಪಿಸಿ ನಾವು ಮುಖ ಬಿಟ್ಟು ಗಣಪತಿನ ಸಂಪೂರ್ಣವಾಗಿ ಗರಿಕೆಯಿಂದ ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಗರಿಕೆ ಮೂಲಕ ದೇವತೆಯ ತತ್ವದ ಹೊರಸೂಸುವಿಕೆಯಿಂದಾಗಿ ಪರಿಸರದಲ್ಲಿ ರಜಾ ತಮ್ಮ ಪ್ರಧಾನಗಳ ತತ್ವಗಳ ಪ್ರತಿಕೂಲ ಪ್ರಭಾವ ಕಡಿಮೆ ಆಗುತ್ತೆ ನಕಾರಾತ್ಮಕ ಶಕ್ತಿಗಳಿಂದ ಬಳಲುತ್ತಿರುವ ವ್ಯಕ್ತಿಯು ಗರಿಕೆ ಮುಟ್ಟಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಮ್ಗೆ ಗೊತ್ತು ಗರಿಕೆಗೆ ಬಹಳ ಔಷಧೀಯ ಗುಣಗಳು ಸಹ ಇದೆ ಅಂತ ಗರಿಕೆ ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತಂತೆ ಕೆಟ್ಟ ಕನಸುಗಳನ್ನು ದೂರ ಮಾಡುತ್ತೆ ಗಣಪನಿಗೆ ಅದಕ್ಕೆ ಗ ಗ ತುಂಬ ಪ್ರಿಯ ಈ ಗರಿಕೆ ಇದನ್ನು ಎಲ್ಲ ವೈದಿಕಯ ಆಗ ಯಜ್ಞಾದಿಗಳೆಲ್ಲ ಕಡೆ ಬಳಕೆ ಮಾಡ್ತಾರೆ ದೂರ್ವೆ ದೂರ್ವೆ ಅಂತ ಹೇಳ್ತೀವಲ್ಲ ದೂರದಲ್ಲಿರುವ ಗಣೇಶನ ಪವಿತ್ರಗಳನ್ನು ಯಾವುದು ಹತ್ತಿರ ತರತ್ತಲ್ಲ ಅದೇ ಗರಿಕೆ ಎಲೆ ಎಲೆಯ ಗರಿಕೆ ಅರ್ಪಣೆ ಅಂತ ಹೇಳಿದ್ವಿ ಅದನ್ನು ಬಾಲತೃಣಂ ಅಂತ ಹೇಳ್ತಾರೆ ಬೆಸ ಸಂಖ್ಯೆಯಲ್ಲಿ ಅರ್ಪಿಸ್ತೀವಿ ಇದೊಂದು ರೀತಿಯ ಹುಲ್ಲು ಜಾತಿಯ ಸಸ್ಯ ಯಾವುದೇ ಆರೈಕೆ ಬೇಡ ಎಲ್ಲ ಕಡೆ ಬೆಳೆದಿರುತ್ತೆ ನೋಡ್ತೀವಿ ಗರಿಕೆಯನ್ನು ತುಂಬ ಔಷಧೀಯ ಗುಣಗಳು ಅನೇಕ ರೋಗಗಳನ್ನು ನಿವಾರಿಸುತ್ತೆ ಅಂತ ಇದನ್ನು ಅನಂತ ಶತಪರ್ವಿಕ ಸಹಸ್ರವೀರ್ಯ ಶತವಲ್ಲಿ ಅಂತೆಲ್ಲ ಹೇಳ್ತಾರೆ ಎಲೆಗಳೆಲ್ಲ ಉದ್ದವಾಗಿ ಕಂಡುಗಳು ದಪ್ಪವಾಗಿದ್ದರೆ ಅದನ್ನು ಗಂಡದೂರ್ವ ಅಂತ ಕರೀತಾರೆ ನಾವು ಎಳೆಯದನ್ನು ತಗೊಂಡು ಗಣಪತಿಗೆ ಅರ್ಪಿಸ್ತೀವಲ್ಲ ಈಗಾಗಲೇ ಹೇಳಿದ ಹಾಗೆ ಗಣಪತಿಗೆ ಏನು ಬೇಡ ಹುಲ್ಲು ಗರಿಕೆ ಅಂತ ಹೇಳ್ತಿರ್ತಾರೆ ಗರಿಕೆಯ ಹುಲ್ಲು ಅದನ್ನು ಪೂಜೆ ಮಾಡಿಬಿಟ್ರೆ ಸಾಕು ಅಂತ ಇಪ್ಪತ್ತೊಂದು ಏಕವಿಂಶತಿ ಇಪ್ಪತ್ತೊಂದು ಜೊತೆ ಗರಿಕೆನ ಅರ್ಪಿಸಬೇಕು ಪುಷ್ಪ ಪೂಜೆ ಆದ ನಂತರ ಗರಿಕೆಯ ಹುಲ್ಲು ಜೋಡಿ ಗರಿಕೆ ಇಟ್ಕೊಂಡು ದೂರ್ವ ಯುಗ್ಮವನ್ನು

ॐ कुमारगुरुवे नमः दूर्वायुग्मं पूजयामि ॐ विघ्नराजाय नमः दूर्वायुग्मं पूजयामि ॐ लम्बोदराय नमः दूर्वायुग्मं पूजयामि ॐ विकटाय नमः दूर्वायुग्मं पूजयामि ओम् हेरम्भाय नमः दूर्वायुग्मं पूजयामि ॐ कपिलाय नमः दूर्वायुग्मं पूजयामि ॐ फालचन्द्राय नमः दूर्वायुग्मं पूजयामि ॐ इभवक्त्राय नमः दूर्वायुग्मं पूजयामि ॐ शूर्पकर्णाय नमः दूर्वायुग्मं पूजयामि ॐ द्वैमातुराय नमः दूर्वायुग्मं पूजयामि ॐ सुमुखाय नमः दूर्वायुग्मं पूजयामि ॐ विघ्नराजाय नमः दूर्वायुग्मं पूजयामि ॐ सुरराजाय नमः दूर्वायुग्मं पूजयामि ॐ मूषकवाहनाय नमः दूर्वायुग्मं पूजयामि ॐ कपित्थपनतिप्रियाय नमः दूर्वायुग्मं पूजयामि ಓಂ ಸರ್ವಸಿಪ್ರದಾಯ ಸಂಕಷ್ಟಹರಾಯ ಗಣಪತಯೇ ನಮಃ ಏಕವಿಂಶತಿ ದುರಾಯುಗ್ಮಾನ್ ಸಮರ್ಪಯಾಮಿ ಈ ರೀತಿ ಇಪ್ಪತ್ತೊಂದು ಗಣಪತಿಯ ನಾಮಗಳನ್ನು ಹೇಳಿಕೊಂಡು ನಾವು ಒಂದೊಂದು ಗರಿಕೆನ ಇಡ್ತೀವಿ ಇನ್ನು ಕೆಲವರು ಅಥಧೂರ್ವಾ ಪೂಜಾಂಚ ಕಲಿಷ್ಯ ಅಂತ ಹೇಳಿಬಿಟ್ಟು ಓಂ ಗಣಾಧಿಪಾಯ ದೂರ್ವಾಂ ಸಮರ್ಪಯಾಮಿ ಐಂ ಹ್ರೀಂ ಶ್ರೀಂ ಕ್ಲೀಂ ಉಮಾಪುತ್ರಾಯ दूर्वां समर्पयामि शम् अभयप्रदाय दूर्वां समर्पयामि नमः शङ्कराय एकदन्ताय दूर्वां समर्पयामि शिवाय मूषकवाहनाय दूर्वां समर्पयामि सर्वदुःखहर्ताय विनायकाय दूर्वां समर्पयामि पूर्वजन्मविघ्ननाशया दूर्वां समर्पयामि व्याळवंशक्षयाय विकटाय दूर्वां समर्पयामि पापशमनाय मोदकप्रियाय दूर्वां समर्पयामि सर्वसौख्यप्रकाशाय विघ्नविध्वंसकर्त्रे दूर्वां समर्पयामि स्वाहा स्वाहाविश्ववन्द्याय दूर्वां समर्पयामि षम् अमरेशाय दूर्वां समर्पयामि क्लीं गणकर्णाय दूर्वां समर्पयामि श्रीं ನಾಗಯಜ್ಞೋಪವೀತಿ ದೂರ್ವಾಂ ಸಮರ್ಪೆಯ ಹ್ರೀಂ ಬಾಲಚಂದ್ರಾಯ ದೂರ್ವಾಂ ಸಮರ್ಪೆಯ ಐಂ ವಿಧ್ಯಾಧಿಪಾಯ ದೂರ್ವಾಂ ಸಮರ್ಪೆಯ ಓಂ ವಿಧ್ಯಾಪ್ರದಾಯ ದೂರ್ವಾಂ ನಾವು ಈ ದೂರ್ವಾ ಪೂಜೆಯನ್ನು ದಿನನಿತ್ಯ ಮಾಡಿಕೊಳ್ಬಹುದು ಗಣೇಶನಿಗೆ ಅದರಲ್ಲೂ ಮಂಗಳವಾರ ಸಂಕಷ್ಟಚತುರ್ಥಿ ದಿವಸ ಗಣಪತಿ ಪೂಜೆ ದಿವಸ ಅನ್ನೋ ಥರ ನಾವು ಯಾವುದೇ ದೇವರ ಪೂಜೆ ಮಾಡುವ ಮುಂಚೆ ಗಣಪತಿಯನ್ನು ಪೂಜಿಸಲೇಬೇಕು ಸೊ ಎಲ್ಲಿ ಮನೆ ಸುತ್ತಮುತ್ತ ಬೆಳೆದಿರುತ್ತೆ ಅಥವಾ ತಗೊಂಡು ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಅರ್ಪಿಸಿ ದೂರ್ವಾಯುಗ್ಮ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡ್ಬಿಟ್ರೆ ಎಲ್ಲವನ್ನು ಗಣಪತಿ ನಮಗೆ ನೀಡುವ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು ಗಣಪ ನಮಗೆಲ್ಲವನ್ನು ಕರುಣಿಸುವ ಕೆಲವರು ಬುಧವಾರ ಗಣಪತಿಗೆ ದೂರ್ವೆ ಅರ್ಪಿಸಿ ಪೂಜೆ ಮಾಡಿರಿ ನಿಮ್ಮ ತೊಂದರೆಗಳೆಲ್ಲ ದೂರ ಆಗಿಬಿಡತ್ತೆ ಏನೂ ಅಡೆತಡೆಗಳೇ ಇರಲ್ಲ ಅಂತ ಸಹ ಹೇಳ್ತಾರೆ ಆದರೆ ನಮಗೊತ್ತು ಯಾವುದೇ ದೇವ್ರನ್ನ ಪೂಜೆ ಮಾಡೋ ಮುಂಚೆ ಗಣಪತಿಗೆ ಸಲ್ಲಬೇಕಾಗಿದ್ದು ಮೊದಲ ಪೂಜೆ ಅಂತ ನೋಡಿ ವಿಷ್ಣುವಿಗೆ ತುಳಸಿ ಶಿವನಿಗೆ ಬಿಲ್ಲ ಪತ್ರೆ ಆ ಥರ ಗಣೇಶನಿಗೆ ದೂರ್ವೆ ಇದು ಅರ್ಪಿಸಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳಿಬಿಟ್ಟು ಗರಿಕೆ ಈಗಾಗಲೇ ಹೇಳಿದಂಗೆ ಒಂದು ಜಾತಿಯ ಹುಲ್ಲದು ಕೆಲವು ಪೌರಾಣಿಕ ಕಥೆಗಳಿದೆ ಅದರಲ್ಲಿ ಹೇಳ್ತಾರೆ ಸಮುದ್ರ ಮಂಥನ ಕಾಲದಲ್ಲಿ ಮಹಾವಿಷ್ಣು ತನ್ನ ತೊಡೆಗಳಿಗೆ ಆದಿಶೇಷನನ್ನು ಕಟ್ಟಿ ಎಳಿತಾ ಇರುವಾಗ ತೊಡೆಯ ಕೂದಲೆಲ್ಲ ಕಿತ್ತು ಮಂಥನಗೊಂಡು ದೂರ್ವೆಯಾಗಿ ಉತ್ಪನ್ನವಾಯಿತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ರಾಮಾಯಣದಲ್ಲಿ ಮಾತೆ ಪುನಃ ಭೂಮಿಯಲ್ಲಿ ಇಳಿದು ಹೋದಾಗ ರಾಮ ಆಕೆಯನ್ನು ತಡೆಯಲು ಪ್ರಯತ್ನ ಮಾಡ್ತಾನಂತಲ್ಲ ಆ ಸಂದರ್ಭದಲ್ಲಿ ಆಕೆ ಕೂದಲು ಕಿತ್ತು ಹೋಯಿತು ಅದು ದೂರ್ವೆ ಆಯಿತು ಅಂತ ಸಹ ಹೇಳ್ತಾರೆ ಕೆಲವರು ಸಮುದ್ರ ಮಂಥನ ಕಾಲದಲ್ಲಿ ಅಮೃತ ಪಡೆದ ನಂತರ ಅದು ದೂರ್ವೆ ಮೇಲೆ ಇಡಲಾಗಿತ್ತು ಅಥವಾ ಅದರ ಮೇಲೆ ಅಮೃತದ ಹಾನಿಗಳು ಬಿದ್ದ ಕಾರಣ ಅದು ಚಿರಂಜೀವಿ ಆಯಿತು ಅಂದರೆ ಎಷ್ಟೇ ಕಿತ್ತಿದ್ರೂ ದೂರ್ವೆ ಮತ್ತೆ ಮತ್ತೆ ಉಟ್ಕೊಳ್ತಾ ಇರುತ್ತೆ ಅಂತ ಇಷ್ಟೆಲ್ಲ ಕಥೆಗಳು ಹೇಳ್ತಾರೆ ಅಂತ ಹೇಳಿದ್ರೆ ನೋಡ್ತೀವಿ ದೂರೇ ಮಾತ್ರ ಹಸಿರಾಗಿರುತ್ತದು ಕೋಮಲ ಪ್ರಕೃತಿ ಆನೆಗಳಿಗೆ ಈ ಗರಿಕೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಗರಿಕೆ ಗುಣ ನಿರ್ಮಲ ಮತ್ತು ತಂಪು ನೀಡೋದಾಗಿದೆ ಅದಕ್ಕೇ ಗಣೇಶನಿಗೆ ಸರಳ ನಿರ್ಮಲ ಹೃದಯದಿಂದ ಪೂಜಿಸೋರನ್ನ ಕಂಡ್ರೆ ಬಹಳ ಪ್ರೀತಿ ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಅನಲಾಸುರನ ಕತೆ ಕೇಳಿದ್ವಲ್ಲ ದೈತ್ಯ ಒಬ್ಬ ಅವನ ಕಾಟದಿಂದ ಬಿಡಿಸ್ಕೊಳೋಕ್ಕೆ ಎಲ್ಲ ಗಣೇಶನ ಹತ್ರ ಹೋಗ್ತಾರೆ ಅಂತ ಹೇಳಿಬಿಟ್ಟು ಆವಾಗ ಗಣೇಶ ಆ್ಯಕ್ಚುಲಿ ಅನಲಾಸುರನನ್ನು ನುಂಗ್ಬಿಡ್ತಾನಂತೆ ಅದಕ್ಕಾಗಿ ಗಣೇಶನ ಹೊಟ್ಟೆಯಲ್ಲಿ ತುಂಬ ಉರಿ 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 ಆಗುತ್ತೆ ಆಗ ಕಶ್ಯಪ ಋಷಿಗಳು ದೂರ್ವೆಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಗಂಟೆನು ಹಾಕಿ ತಿನ್ನಕ್ಕೆ ಕೊಡ್ತಾರೆ ದೂರ್ವೆ ತಿಂತ ಇದ್ದ ಹಾಗೆ ಹೊಟ್ಟೆ ಉರಿ ಎಲ್ಲ ಕಡಿಮೆ ಆಗುತ್ತೆ ತಂಪಾಗುತ್ತೆ ಅಂತ ಹೇಳಿಬಿಟ್ಟು ಅದಾದ ನಂತರ ಗಣೇಶನಿಗೆ ಈ ದೂರ್ವೆ ಪ್ರಿಯ ಆಯಿತು ಅಂತಲೂ ಬಹಳಷ್ಟು ಕಥೆಗಳು ಹೇಳೇ ಹೇಳ್ತಾರೆ ಇದ್ರ ಬಗ್ಗೆ ಆದರೆ ನಮಗೆ ಗೊತ್ತು ಇವಾಗ ದೂರ್ವೆ ಇಲ್ಲದೆ ನಾವು ಗಣಪತಿಯ ಪೂಜೆಯನ್ನು ಮಾಡೋದೇ ಇಲ್ಲ ದೂರ್ವೆ ಗಣಪತಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತೀವಿ ಈ ದೂರ್ವೆ ಕೆಲ್ ಹೇಳ್ತಾರೆ ರೇಡಿಯೇಷನ್ ಕೂಡ ಅದನ್ನು ಅದನ್ನು ಹೀರ್ಕೊಳ್ಳೋ ಅಷ್ಟು ಅದಕ್ಕೆ ಶಕ್ತಿ ಇದೆ ಅಂತ ಅದಕ್ಕೆ ಇರಬೇಕು ಇಲ್ಲಿ ಹೇಳೋದು ಗಣೇಶನ ಹೊಟ್ಟೆಯಲ್ಲಿ ಉರಿ ಆಯಿತು ಅದನ್ನು ಸಹ ಶಮನಗೊಳಿಸಿದ ದೂರ್ವೆ ಔಷಧೀಯ ಸಸ್ಯ ಈಗ ದೂರ್ವೆ ಸಿಗದೆ ಹೋದ್ರೂ ನೀವು ನೋಡಿರೋದು ಬೆಳ್ಳಿ ದೂರ್ವೆ ಸಹ ಸಿಗ್ತಾ ಇದೆ ಅದನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಈ ಗರಿಕೆ ಹುಲ್ಲು ಬರೀ ಹೋಮ ಹವನ ಮಾಡೋದಕ್ಕೆ ಗಣಪತಿನ ಪೂಜೆ ಮಾಡೋದಕ್ಕೆ ಅಷ್ಟೇ ಅಲ್ಲ ಇದು ಔಷಧೀಯ ಸಸ್ಯ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಸುಮಾರು ಸಾವಿರ ವರ್ಷಗಳಿಂದ ಇದನ್ನು ಔಷಧಿಯಾಗಿ ಬಳ್ ಬಳಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ವೈರಾಣುಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಶಕ್ತಿ ಇದೆ ಮೂಲವ್ಯಾಧಿ ಆಗಲಿ ಚರ್ಮ ಕಣ್ಣಿನ ಸಮಸ್ಯೆಗಳು ರಕ್ತಸ್ರಾವ ಅಸ್ವಸ್ಥತೆ ಸ್ತ್ರೀ ಸಮಸ್ಯೆ ಸ್ತ್ರೀರೋಗ ಸಮಸ್ಯೆಗಳು ಎಲ್ಲದಕ್ಕೂ ಇದನ್ನು ಚಿಕಿತ್ಸೆಗಾಗಿ ಬಳಸ್ತಾರೆ ಅಂತ ಹೇಳಿಬಿಟ್ಟು ಇದು ಅಂದರೆ ನಾವು ಹೇಳ್ತೀವಲ್ಲ ಆ್ಯಂಟಿಬಯೋಟಿಕ್ ಅಂತ ಅದು ಪ್ರಾಪರ್ಟಿ ಕೂಡ ಇದರಲ್ಲಿ ಇದೆ ಇದರಲ್ಲಿ ಕ್ಯಾಲ್ಷಿಯಮ್ ಇದೆ ಫಾಸ್ಫ್ರಸ್ ಇದೆ ಪೊಟ್ಯಾಷಿಯಮ್ ಸೋಡಿಯಂ ಮ್ಯಾಂಗನೀಸ್ ಪ್ರೋಟೀನ್ ಎಲ್ಲ ಕೆಲವು ವಿಟಮಿನ್ಗಳು ಕಾರ್ಬೋಹೈಡ್ರೇಟ್ ಪ್ರತಿಯೊಂದು ತುಂಬ ನಮ್ಮ ದೇಹಕ್ಕೆ ಉಪಯೋಗವಾಗುವಂತಹ ಪದಾರ್ಥಗಳೆಲ್ಲ ಇದರಲ್ಲಿ ಅಂಶಗಳು ಅಂತ ಹೇಳ್ಬೋದು ಅಂಶಗಳೆಲ್ಲ ಗರಿಕೆ ಹುಲ್ಲಿನಲ್ಲಿ ಇದೆ ಅಂತ ಹಾಗಾಗಿ ದೂರ್ವೆ ವೈಜ್ಞಾನಿಕವಾಗಿ ಹಾಗೂ ಧಾರ್ಮಿಕವಾಗಿ ಅತ್ಯಂತ ಪವಿತ್ರವಾದ ಸಸ್ಯ ಸೈನೋಡೋನ್ ಡ್ಯಾಕ್ಟಿಲಾನ್ ಅಂತ ಹೇಳ್ತಾರೆ ಇದು ಸಕ್ಕರೆ ಮಟ್ಟನ ಡಯಾಬಿಟೀಸ್ ಇರೋವರಲ್ಲಿ ಸಕ್ಕರೆ ಮಟ್ಟನ ಕೂಡ ಸಮತೋಲನದಲ್ಲಿ ಇಡತ್ತೆ ಅಂತ ಹೇಳ್ತಾರೆ ಅಧಿಕ ಫೈಬರ್ ಇದನ್ನು ಸೇವಿಸುವುದರಿಂದ ಅದ್ಭುತವಾದ ಔಷಧಿ ನಿಮ್ಮ ಮನೆಯ ಮುಂದೆನೇ ಇದೆ ಸುತ್ತಮುತ್ತ ಇದೆ ಅಂತ ನೋಡಿ ಹೇಳ್ತಾರೆ ಎಲ್ಲರೂ ಹೀಗೆ ಹೇಳ್ತಾ ಹೋದರೆ ಬಾಬಾ ಎಷ್ಟೊಂದು ವಿಷಯ ಇದೆ ಗರಿಕೆ ಕುರಿತು ಅಂತ ಹೇಳಿದ್ರೆ ಆಗಲೇ ಎಲೆಗಳು ಮೂರು ಕತ್ತಿಗಳ ಆಕಾರದಲ್ಲಿ ಇದೆ ಅಂತ ಆಯ್ತಲ್ಲ ಚಿಗುರು ಹೊಡಿತಾ ಇರೋದು ಇದು ಗರಿಕೆ ಹುಲಿಗೆ ಗಣೇಶನ ಆತ್ಮ ಆಕರ್ಷಿಸುವ ಶಕ್ತಿ ಇದೆ ಅಂದರೆ ದೇವರ ತತ್ವಗಳನ್ನು ನೀರಿನ ಹನಿಗಳ ಮೂಲಕ ಗರಿಕೆಯ ಎಲೆಗಳಿಗೆ ಹೀರ್ಕೊಳ್ಳೋ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಗರಿಕೆಯಲ್ಲ ಹೂ ಬಂತು ಅಂತ ಹೇಳಿದ್ರೆ ಹೂವುಡ್ದ ಗರಿಕೆಯನ್ನು ಅರ್ಪಿಸೋದಿಲ್ಲ ಯಾಕೆಂದರೆ ಎಲೆಗಳೆಲ್ಲ ಹಣ್ಣಾಗಿ ಹೋಗ್ಬಿಟ್ಟಿರುತ್ತೆ ಬಣ್ಣನೂ ಸ್ವಲ್ಪ ಬದಲಾಗಿಬಿಟ್ಟಿರುತ್ತೆ ಆ ಥರ ಗರಿಕೆಯನ್ನು ಹುಲ್ಲುಗೆ ಗು ಹುಲ್ಲನ್ನು ಪೂಜೆಗೆ ಬಳಸಬಾರ್ದು ಯಾಕೆಂದರೆ ಅದರಲ್ಲಿರುವ ಜೀವಶಕ್ತಿ ಉಲ್ಲಾಸ ಕೂಡ ಕಡಿಮೆ ಆಗಿರುತ್ತೆ ದೇವತೆಗಳನ್ನು ಆಕರ್ಷಿಸುವ ಶಕ್ತಿ ಕಡಿಮೆ ಆಗೋಗಿರುತ್ತೆ ಅಂತ ಅಂಥ ಹೂವನ್ನು ಮಾತ್ರ ಅಂದರೆ ಅಂಥ ಒಣಗಿದ ಅಥವಾ ಹೂ ಹೊಡೆದ ಗರಿಕೆಯನ್ನು ಪೂಜೆಗೆ ಬಳಸೋದಿಲ್ಲ ನೋಡೋಣ ನಾಳೆ ಬುಧವಾರ ಎಲ್ಲರೂ ಗರಿಕೆ ಇಪ್ಪತ್ತೊಂದು ಗರಿಕೆ ಎರಡೆರಡಾಗಿ ಗಣೇಶನಿಗೆ ಅರ್ಪಿಸಿ ಹೇಗಿದ್ರು ನಾನು ಗಣೇಶನ ಗರಿಕೆ ಹಾಕುವಾಗ ದೂರ್ವ ಪೂಜೆ ಮಾಡುವಾಗ ಹೇಳಬೇಕಾದಂಥ ಸ್ತೋತ್ರ ಸಹ ಹೇಳಿದ್ದೇನೆ ಮಂತ್ರ ಇದನ್ನು ಪಠಿಸಿ ದಿನನಿತ್ಯವೂ ಮಾಡ್ತಾ ಹೋದರೆ ಗಣೇಶ ನಿರ್ವಿಘ್ನವಾಗಿ ನಮ್ಮ ಕಾರ್ಯಗಳನ್ನೆಲ್ಲ ನಡೆಸ್ಕೊಳ್ತಾನೆ ಜೈ ಗಣೇಶ ಓಂ ಗಣೇಶಾಯ ನಮಃ ದೂರ್ವಾಂಕುರಾನ್ ಸಮರ್ಪಯಾಮಿ